ನಮಸ್ಕಾರ. 3ನೇ ತಾರೀಕು ಮಾರ್ಚು ರವಿವಾರ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಇಮ್ಯುನೈಸೇಷನ್ ಪ್ರೋಗ್ರಾಮು ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತೆ. ಸೊ ಈ ಪ್ರೋಗ್ರಾಮಲ್ಲಿ ನಮ್ಮಲ್ಲಿ ಒಟ್ಟು 26,492 ಜನ ಇದು ಮಕ್ಕಳನ್ನ ಐಡೆಂಟಿಫೈ ಆಗಿದೆ. ಆ ಮಕ್ಕಳನ್ನ ನಾವು 100% ಅಚೀವ್ ಮಾಡಲೇಬೇಕು. ಅದರಲ್ಲಿ ನಾವು 20 PSC ಮೂಲಕ 45 ಸೂಪರ್ವೈಸರಲ್ಲಿ 220 ಬೂತ್ಗಳಲ್ಲಿ ನಾವು ಪಲ್ಸ್ ಪೋಲಿಯೋ ಪ್ರೋಗ್ರಾಮು ನಂಜನಗೂಡು ತಾಲೂಕಲ್ಲಿ ಜಾರಿ ಮಾಡ್ತೀವಿ. ಇದರಲ್ಲಿ ನಮ್ಮಲ್ಲಿ ರೂರಲಲ್ಲಿ 3 ದಿನ ಅಂದರೆ ಮೊದಲನೇ ದಿನ ಬೂತ್ ಲೆವೆಲಲ್ಲೇ ಅಲ್ಲೇ 95% ಅಚೀವ್ ಮಾಡ್ತೀವಿ. ಅದಾದ ನಂತರ 2 ದಿನ ಟ್ರಾನ್ಸಿಟ್ ಆಗಿ ಎಲ್ಲೆಲ್ಲಿ ಆ ಪರ್ಟಿಕ್ಯುಲರ್ ಹೌಸ್ ಟು ಹೌಸಲ್ಲಿ ಹೋಗಿ ನಾವು ಕವರ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ಟೌನಲ್ಲಿ 4 ದಿನ, ಮೊದಲನೇ ದಿನ ಅದೇ ರೀತಿ 95%, ಮತ್ತು ಅದರ ನಂತರ 3 ದಿನ. ಸೊ ಎಲ್ಲ ಇಲಾಖೆಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಯಾರ್ದ್ಯಾರ್ದು ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ. ಸೊ ಇದು 3ನೇ ತಾರೀಕು ಜಾರಿಗೆ ಬರುತ್ತೆ. ಸೊ ಎಲ್ಲರೂ ಇದನ್ನು ಕರೆಕ್ಟಾಗಿ ರೀಚ್ ಮಾಡ್ಕೊಂಡು ಯುಟಿಲೈಸ್ ಮಾಡಬೇಕು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. 0-5 ವರ್ಷದ ಮಕ್ಕಳಿಗೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ 26,492 ಮಕ್ಕಳನ್ನು ನಾವು ಲಸಿಕೆ ಹಾಕಬೇಕಾಗುತ್ತೆ. ಸೊ ಇದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಾರು ಇಷ್ಟು ಮಕ್ಕಳು ಲಿಸ್ಟ್ ಇದೆ. ಸೊ ನಮ್ಮ ಪಾಪ್ಯುಲೇಷನ್, ನಮ್ಮ ಒಂದು ತಾಲೂಕು ಪಾಪ್ಯುಲೇಷನ್ ಬಂದ್ಬಿಟ್ಟು 407,868. ಅದರಲ್ಲಿ ನಂಬರ್ ಆಫ್ ಹೌಸಸ್ ಬಂದು 79,208 ಇದೆ. ಸೊ 100 ಟೋಟಲಿ 275 ವಿಲೇಜ್ಗಳು. ಇದು ನಮ್ಮ ಪಕ್ಷಿಗಳ ನಮ್ಮ ಇಲಾಖೆ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಟೋಟಲಿ 22 ಇನ್ಸ್ಟಿಟ್ಯೂಟ್ಗಳಿದೆ. 17 CHC, 17 PHC, 1 UPHC, 2 CHC, ಹಾಗೂ 1 MCHU ಮತ್ತು ಜನರಲ್ ಹಾಸ್ಪಿಟ್ಲು. ಸೊ ಈ ಇಷ್ಟರಲ್ಲಿ ನಮ್ಮ ಒಂದು ಕಾರ್ಯಕರ್ತರು ಟೋಟಲ್ ನಮ್ಮ ತಾಲೂಕಲ್ಲಿ 81 ಸಬ್ಸೆಂಟರ್ಗಳಿದೆ. 81 ಸಬ್ಸೆಂಟರಲ್ಲಿ ಕರ್ತವ್ಯ ನಿರ್ವಹಿಸ್ತಿರೋ PHCಯವರು 26. ಸೊ 55 ವೇಕೆಂಟ್ ಇದೆ. ಆಮೇಲೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಟೋಟಲ್ ಸ್ಯಾಂಕ್ಷನ್ 66, ಅದರಲ್ಲಿ 62 ವರ್ಕಿಂಗು, 4 ವೇಕೆಂಟು. ಆಶಾಗಳು ಟೋಟಲ್ 322ರಲ್ಲಿ 316 ವರ್ಕಿಂಗು, 6 ಜನ ವೇಕೆಂಟ್ ಇದೆ. ಸೊ ಅಂಗನವಾಡಿಗಳು 551 ಇನ್ ಪೊಸಿಷನ್ನಲ್ಲಿದೆ. ಸೊ ನಮ್ಮ ಒಂದು ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾದ ಪಲ್ಸ್ ಪೋಲಿಯೋ March 3 ಏನು ಪ್ರಾರಂಭ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಬೂತ್ ನಮ್ಮ ತಾಲೂಕಿನಾದ್ಯಂತ 220 ನಂಬರ್ ಆಫ್ ಬೂತ್ಸ್ ಮಾಡಿದ್ದೀವಿ ಸರ್ ನಾವು. ಸೊ ಔಟ್ ಆಫ್ 22 45 ಸೂಪರ್ವೈಸರ್ಗಳಿದ್ದಾರೆ. ಸೊ ಒಂದೊಂದು ಬೂತಲ್ಲಿ 4 ಜನರಂತೆ ನಾವು ಡೇ 1 ಅಂದರೆ 3ನೇ ತಾರೀಕು ಬೂತ್ ಡೇ ಅದು. ಸೊ ಬೂತ್ ಡೇ ದಿನವೇ ನಾವು ಆಲ್ಮೋಸ್ಟ್ 95% ಅಚೀವ್ ಮಾಡಬೇಕಂತ ಇದೆ. ಸೊ ರಿಮೈನಿಂಗ್ ಏನು 5% ಏನಿದೆ ಅಲ್ಲ, ಹೌಸ್ ಟು ಹೌಸ್ ಆ್ಯಕ್ಟಿವಿಟಿಯಲ್ಲಿ ನಾವು ಮಾಡ್ತೀವಿ. ಹೌಸ್ ಟು ಹೌಸ್ ಅಂದರೆ ಮನೆ ಮನೆಗೆ ಹೋಗ್ಬಿಟ್ಟು ಯಾವ ಮಕ್ಕಳು ಏನಾದರೂ ಮಿಸ್ ಆಗಿದ್ದರೆ ಆ ಮಕ್ಕಳನ್ನು ನಾವು ಲಸಿಕೆ ಹಾಕ್ತೀವಿ.